ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಕಳೆದ ಕೆಲವು ದಿನಗಳಿಂದ ದೇಶಾದ್ಯಂತ ಒಂದು ಸುದ್ದಿ ಹರಿದಾಡ್ತಾ ಇದೆ ಅದು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನೂತನವಾಗಿ ಉದ್ಘಾಟನೆಗೊಂಡ ಸಂಸತ್ತಿನ ಮೊದಲ ಅಧಿವೇಶನದ ಮೊದಲನೇ ದಿನ ಸಮಾನ ನಾಗರಿಕ ಸಂಹಿತೆ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಚರ್ಚೆಗೆ ತರುತ್ತೆ ಎನ್ನುವುದು ಹಾಗೆ ನೋಡಿದ್ರೆ ಯು ಸಿ ಸಿ ಅನ್ನ ಈ ದೇಶದಲ್ಲಿ ಗೇಮ್ ಚೇಂಜರ್ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಸಮಾನ ನಾಗರಿಕ ಸಂಹತೆ ಅಂದ್ರೆ ಏನು ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ನೀವು ಭಾರತ ದೇಶದ ಕ್ರಿಮಿನಲ್ ಲಾ ಗಳನ್ನ ಸುಮ್ಮನೆ ಒಂದ್ಸಲಿ ನೋಡಿ ಅದು ಎಲ್ಲರಿಗೂ ಒಂದೇ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಒಂದೇ ಆಯಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿಕ್ಷೆ ಆಗುತ್ತೆ ಕ್ರಿಮಿನಲ್ ಲಾಗಳಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಹೀಗೆ ಎಲ್ಲರಿಗೂ ಒಂದೇ ಕ್ರಿಮಿನಲ್ ಲಾ ನಾವು ಹೇಳ್ತೀವಲ್ಲ ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳಿ ಹಾಗೆ ಕ್ರಿಮಿನಲ್ ಲಾಗಳು ಎಲ್ಲರಿಗೂ ಒಂದೇ ಆಗಿರ್ಬೇಕಾದ್ರೆ ಸಿವಿಲ್ ಲಾ ಕೂಡ ಒಂದೇ ಆಗಿರ್ಬೇಕಲ್ವಾ ಸಿವಿಲ್ ಲಾ ಅಂದ್ರೆ ಯಾವುದು ನಮ್ಮ ಮದುವೆ ಇರ್ಬೋದು ವಿಚ್ಛೇದನ ಇರ್ಬೋದು ಅಥವಾ ನಮ್ಮ ಪಿತ್ರಾರ್ಜಿತ ಆಸ್ತಿ ಇರ್ಬೋದು ಇವೆಲ್ಲವೂ ಸಿವಿಲ್ ಲಾಗಿ ಬರುತ್ತೆ ಸುಮ್ಮನೆ ನಾನು ಒಂದೆರಡು ಉದಾಹರಣೆಗಳನ್ನು ನಿಮಗೆ ಕೊಡ್ತೀನಿ ಒಂದು ಕುಟುಂಬದಲ್ಲಿ ಮದುವೆ ವಿಚಾರದಲ್ಲೋ ಅಥವಾ ಆಸ್ತಿ ವಿಚಾರದಲ್ಲೋ ಒಂದು ಡಿಸ್ಪ್ಯೂಟ್ ಬರುತ್ತೆ ಅಂತ ಇಟ್ಕೊಳ್ಳಿ ಆಗ ಆ ಕುಟುಂಬ ಆ ಡಿಸ್ಪ್ಯೂಟ್ ನ ಬಗೆಹರಿಸ್ಕೊಳ್ಳೋದಕ್ಕೆ ನಮ್ಮ ಧರ್ಮದಲ್ಲಿ ನಮ್ಮದೇ ಆದ ಒಂದು ಕಾನೂನು ಇದೆ ನಮ್ಮದೇ ಆದ ಒಂದು ಸಿವಿಲ್ ಲಾ ಇದೆ ನಮ್ಮದೇ ಒಂದು ಪರ್ಸನಲ್ ಲಾ ಇದೆ ಅಂತ ಹೇಳಿ ಕ್ಲೈಮ್ ಮಾಡಬಹುದು ಅಲ್ಲಿ ವ್ಯಾಜ್ಯ ಸೆಟ್ಲ್ ಆಗ್ಬಹುದು ಅದು ಬೇಡ ಅಂತಂದ್ರೆ ಆ ಕುಟುಂಬ ನ್ಯಾಯಾಲಯಕ್ಕೆ ಮೊರೆ ಹೋಗ್ಬೋದು ಅಲ್ಲಿ ದೇಶದ ಕಾನೂನು ಅಪ್ಲೈ ಆಗುತ್ತೆ ಅಂದ್ರೆ ಈ ಕಾನೂನುಗಳಲ್ಲೇ ಒಂದಷ್ಟು ಓವರ್ಲ್ಯಾಪ್ ಇದೆ ಅಂತ ಆಯ್ತು ಈಗ ಪಾಂಡಿಚೇರಿನಲ್ಲಿರುವಂತಹ ಸಿವಿಲ್ ಲಾ ಏನಿದೆ ಅದು ಫ್ರೆಂಚ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿದೆ ಅಲ್ಲಿ ನ್ಯಾಯಾಧೀಶರು ನ್ಯಾಯ ಕೊಡಬೇಕಾದ್ರೆ ಇಂಡಿಯನ್ ಸಿಸ್ಟಮ್ ನೋಡಿ ಕೊಡಬೇಕು ಅಥವಾ ಫ್ರೆಂಚ್ ಸಿಸ್ಟಮ್ ಅನ್ನ ಕೊಡಬೇಕು ಗೋವಾದಲ್ಲಿ ಸಿವಿಲ್ ಲಾ ಅನ್ನೋದು ಪೋರ್ಚುಗೀಸ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿದೆ ಅಲ್ಲಿ ಸಿವಿಲ್ ಡಿಸ್ಪ್ಯೂಟ್ಗಳಲ್ಲಿ ನ್ಯಾಯ ಹೇಗೆ ಕೊಡೋದು ಈ ಎರಡೂ ಪ್ರಕರಣಗಳಲ್ಲಿ ನಮ್ಮ ಲಾಯರ್ಗಳು ಜಡ್ಜ್ಗಳು ಎರಡೂ ಲಾಗಳನ್ನ ಓದಿ ಅರ್ಥ ಮಾಡಿಕೊಂಡು ಅನಂತರ ನ್ಯಾಯ ಕೊಡಬೇಕು ಹೀಗಾಗಿ ದೇಶದಲ್ಲಿ ಪರ್ಸನಲ್ ಲಾ ಫ್ರೆಂಚ್ ಲಾ ಪೋರ್ಚುಗೀಸ್ ಲಾ ಹೀಗೆ ನೂರೆಂಟು ಲಾಗಳು ಓವರ್ಲ್ಯಾಪ್ ಆಗ್ತಾ ಇದ್ದಾವೆ ಹಾಗಾಗಿ ಸಾವಿರಾರು ಕೇಸ್ಗಳು ಇತ್ಯರ್ಥ ಆಗದೆ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಕೇಸ್ಗಳು ಒಂದು ಕೋರ್ಟ್ ಇಂದ ಮತ್ತೊಂದು ಕೋರ್ಟ್ ಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಹಣ ಪೋಲ್ ಆಗ್ತಾ ಇದೆ ಜನಗಳಿಗೆ ಸರಿಯಾದ ನ್ಯಾಯ ಸಿಗ್ತಾ ಇಲ್ಲ ಇನ್ನು ಈ ದೇಶದಲ್ಲಿ ಒಂದು ಧರ್ಮದ ಜನ ಹೇಳ್ತಾರೆ ನಮ್ಮ ಸಿವಿಲ್ ಲಾ ಪ್ರಕಾರ ನಾವು ನಾಲ್ಕು ಮದುವೆಗಳನ್ನ ಮಾಡ್ಕೊಳ್ಬಹುದು ಆದ್ರೆ ಮತ್ತೊಂದು ಧರ್ಮದ ಜನ ಹೇಳ್ತಾರೆ ಈ ದೇಶದ ಕಾನೂನು ನಮಗೆ ಆ ಅಧಿಕಾರ ಕೊಟ್ಟಿಲ್ಲ ಒಂದೇ ಮದುವೆಗೆ ಅವಕಾಶ ಕೊಟ್ಟಿದೆ ಅಂತ ಹೇಳ್ತಾರೆ ಅದು ಹಿಂದೂ ಮುಸ್ಲಿಂ ಧರ್ಮ ಇರ್ಬೋದು ಅಥವಾ ಹಿಂದೂ ಕ್ರಿಶ್ಚಿಯನ್ ಧರ್ಮ ಇರ್ಬೋದು ವಾಟ್ ಎವರ್ ಇಟ್ ಮೇ ಬಿ ಒಟ್ಟಾರೆ ಇದೊಂದು ಇನ್ಜಸ್ಟಿಸ್ ಅಲ್ವಾ ಅಂತ ಜನ ಕೇಳ್ತಾರೆ ಹಾಗಾದ್ರೆ ನಾವು ಮತ್ತೊಂದು ಧರ್ಮಕ್ಕೆ ಕನ್ವರ್ಟ್ ಆಗಿ ಎರಡನೇ ಮದುವೆ ಮಾಡ್ಕೋತೀವಿ ಅಂತಾರೆ ಇದನ್ನ ಹೇಗೆ ಸ್ವೀಕಾರ ಮಾಡೋದು ಇದು ನಮ್ಮ ಕಾನೂನಿನಲ್ಲಿರುವಂತಹ ಲೂಪ್ ಹೋಲ್ಸ್ಗಳು ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ಒಂದಾಗಿ ಬದುಕ್ತಾ ಇದ್ದೀವಿ ದೇಶ ಒಂದೇ ನಾವು ಬಳಸ್ತಾ ಇರೋ ಸಂಪನ್ಮೂಲಗಳು ಒಂದೇ ಸರ್ಕಾರ ಒಂದೇ ಸಂವಿಧಾನ ಒಂದೇ ಆದ್ರೆ ಎರಡು ಧರ್ಮಗಳ ಮಧ್ಯೆ ಎರಡು ಬೇರೆ ಬೇರೆ ಕಾನೂನು ಇದೆ ಇದ್ರೆ ಹೇಗೆ ಒಂದೇ ಕಾನೂನು ಇರಬೇಕಲ್ವಾ ಇದು ಲೀಗಲ್ ಆಂಗಲ್ ಇದೆಲ್ಲವನ್ನ ಸ್ಟ್ರೀಮ್ ಲೈನ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಯೂನಿಫಾರ್ಮ್ ಸಿವಿಲ್ ಕೋಡ್ ನ ಜಾರಿಗೆ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇದೆ ಇನ್ನು ರಾಜಕೀಯವಾಗಿ ನೋಡಿದ್ರೆ ಕೆಲವರು ಈ ಕಾನೂನನ್ನ ಜಾರಿಗೆ ತರಬೇಕು ಅಂತ ಹೇಳ್ತಾರೆ ಅದಕ್ಕೆ ಕಾರಣನೂ ಕೊಡ್ತಾರೆ ಹೈದರಾಬಾದ್ ನ ಕೆಲವು ಏರಿಯಾಗಳಲ್ಲಿ ಒಬ್ಬ ವ್ಯಕ್ತಿ ನಾಲ್ಕಾರು ಮದುವೆ ಮಾಡ್ಕೊಳ್ಬಹುದು ಅನ್ನೋ ಕಾನೂನು ಇಟ್ಕೊಂಡು ಅನೇಕರು ಪ್ರಾಸ್ಟಿಟ್ಯೂಷನ್ ಮಾಡ್ತಾ ಇರುವಂತಹ ಪ್ರಕರಣಗಳ ಬೆಳಕಿಗೆ ಬಂದಿದೆ ನೀವು ಬೇಕಾದಾಗ ಮದುವೆ ಮಾಡಿಕೊಂಡು ಬೇಗ ಬೇಕಾದಾಗ ಡೈವರ್ಸ್ ಕೊಟ್ರೆ ಆ ಹೆಣ್ಣು ಮಕ್ಕಳ ಭವಿಷ್ಯ ಏನಾಗ್ಬೇಕು ಆ ಹೆಣ್ಣು ಮಕ್ಕಳು ತಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸೋದು ಹೇಗೆ ಹೆಣ್ಣು ಮಕ್ಕಳು ಅದ್ ಧರ್ಮ ಇರಲಿ ಅವರು ಕೇವಲ ಮಕ್ಕಳನ್ನ ಹೆರುವ ಯಂತ್ರಗಳಾಗ್ಬೇಕಾ ಇದು ಹೆಣ್ಣಿನ ಶೋಷಣೆ ಅಲ್ವಾ ಅವರಿಗೆ ಆಗ್ತಾ ಇರೋ ಅನ್ಯಾಯ ಅಲ್ವಾ ಇದು ಜೆಂಡರ್ ಇನ್ಇಕ್ವಾಲಿಟಿ ಅಲ್ವಾ ಹೆಣ್ಣು ಮಕ್ಕಳು ಬದುಕುವ ಹಕ್ಕನ್ನ ಕಿತ್ಕೊಂಡಂಗಲ್ವಾ ಇದು ಇದು ಕೆಲವರು ಕೇಳುವಂತಹ ಪ್ರಶ್ನೆ ಈ ಕಾರಣಕ್ಕೆ ಕೆಲವರು ಯು ಸಿ ಸಿ ತರಬೇಕು ಅಂತ ವಾದ ಮಾಡ್ತಾರೆ ಮತ್ತೆ ಕೆಲವರು ಬೇಡ ಅಂತಾರೆ ಯಾರು ಎಷ್ಟ್ ಬೇಕಾರೋ ಮದುವೆ ಮಾಡ್ಕೊಳ್ಳಿ ಎಷ್ಟ್ ಬೇಕಾರೋ ಮಕ್ಕಳನ್ನ ಮಾಡ್ಕೊಳ್ಳಿ ನಿಮಗೆ ಯಾಕೆ ಅನ್ನೋರಿದ್ದಾರೆ ಏನು ಈ ಡೆಮೋಗ್ರಫಿಕ್ ಆಸ್ಪೆಕ್ಟ್ಸ್ ಅನ್ನ ನೋಡೋಣ ಒಂದು ಧರ್ಮದ ಒಬ್ಬ ವ್ಯಕ್ತಿಗೆ ಒಬ್ಳ ಹೆಂಡತಿ ಇಬ್ರು ಮಕ್ಕಳು ಮತ್ತೊಂದು ಧರ್ಮದ ವ್ಯಕ್ತಿಗೆ ನಾಲ್ಕು ಜನ ಹೆಂಡತಿಯರು ಎಂಟು ಜನ ಮಕ್ಕಳು ಒಂದೇ ದೇಶದ ಎರಡು ಕುಟುಂಬಗಳು ಸಮಾನವಾಗಿ ಸಂಪನ್ಮೂಲಗಳನ್ನ ಹಂಚಿಕೊಂಡು ಬದುಕಬೇಕಾದವರು ಇಂತಹ ಕೇಸ್ಗಳಲ್ಲಿ ಅದು ಸಾಧ್ಯನಾ ಒಂದು ಕುಟುಂಬ ಸಮಾಜದ ಒಂದು ದೊಡ್ಡ ಷೇರನ್ನ ತೆಗೆದುಕೊಳ್ಳುತ್ತೆ ಮತ್ತೊಂದು ಕುಟುಂಬ ಸಣ್ಣ ಷೇರನ್ನ ಪಡ್ಕೊಳ್ಳುತ್ತೆ ಈಗ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾನು ಈಗಾಗಲೇ ಹೇಳಿದ ಹಾಗೆ ಈ ಎರಡು ಕುಟುಂಬಗಳನ್ನ ನೋಡೋದಾದ್ರೆ ಮೊದಲ ಕುಟುಂಬಕ್ಕೆ ನಲವತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಎರಡನೇ ಕುಟುಂಬಕ್ಕೆ ನೂರ ಮೂವತ್ತು ಕೆ ಜಿ ಅಕ್ಕಿ ಸಿಗುತ್ತೆ ದೇಶದ ಸಂಪನ್ಮೂಲಗಳು ಸಮಾನವಾಗಿ ಎಲ್ಲರಿಗೂ ಹಂಚಿಕೆ ಆಗಿಬೇಕು ಈ ರೀತಿಯ ಕೇಸ್ಗಳಲ್ಲಿ ಸಂಪನ್ಮೂಲಗಳು ಸಮನಾಗಿ ಹಂಚಿಕೆ ಆಗಲ್ಲ ಅಂತ ಕೆಲವರು ಆರ್ಗ್ಯೂ ಮಾಡ್ತಾರೆ ದಿಸ್ ಇಂಬ್ಯಾಲೆನ್ಸ್ ಈಸ್ ಬಿಕಾಸ್ ಆಫ್ ದ ಓವರ್ಲ್ಯಾಪಿಂಗ್ ಲಾಸ್ ಇದು ಒಂದು ಸಮಾಜಕ್ಕೆ ಅಥವಾ ಒಂದು ದೇಶಕ್ಕೆ ಒಳ್ಳೆಯ ವ್ಯವಸ್ಥೆ ಅಲ್ಲ ಅನ್ನೋದು ಈಗಿನ ಕೇಂದ್ರ ಸರ್ಕಾರದ ವಾದ ಈ ರೀತಿಯ ಕಾನೂನು ಅಮೆರಿಕಾದಲ್ಲಿದೆ ಯುರೋಪ್ ನಲ್ಲಿದೆ ಅಲ್ಲಿಗೆ ಹೋಗಿ ನೆಲೆಸಿರುವಂತಹ ಭಾರತೀಯರು ಯಾವುದೇ ಧರ್ಮ ಆಗಿರ್ಲಿ ಅಲ್ಲಿ ಈ ಕಾನೂನನ್ನ ಪಾಲನೆ ಮಾಡ್ತಾರೆ ಹಾಗಿರ್ಬೇಕಾರೆ ಇಲ್ಲಿ ಯಾಕೆ ಅದಕ್ಕೆ ವಿರೋಧ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ವಾದ ಒಟ್ಟಾರೆ ಈ ಎಲ್ಲ ವಾದ ವಿವಾದಗಳ ನಡುವೆಯೇ ಕೇಂದ್ರ ಸರ್ಕಾರ ಯು ಸಿ ಸಂಸತ್ತಿನಲ್ಲಿ ಮಂಡಿಸೋದಕ್ಕೆ ಹೊರಟಿದೆ ರಾಜಕೀಯ ಪಂಡಿತರು ಹೇಳ್ತಾ ಇರೋ ವಿಚಾರ ಇದು ಯು ಸಿ ದೇಶದ ಒಂದೆರಡು ರಾಜ್ಯಗಳು ಈಗಾಗಲೇ ಇಂಪ್ಲಿಮೆಂಟ್ ಮಾಡಿವೆ ಆದ್ರೆ ಅಂತಹ ರಾಜ್ಯಗಳಲ್ಲಿ ಮತ್ತೊಂದು ಸರ್ಕಾರ ಬಂದ್ರೆ ಅದನ್ನ ಕಿತ್ ಹಾಕುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಇಡೀ ದೇಶದಲ್ಲಿ ಅಂತಹ ವ್ಯವಸ್ಥೆಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಹೊರಟಿದೆ ಇದರಿಂದ ಎಲ್ಲ ಧರ್ಮದ ಜನರಲ್ಲಿ ಸಮಾನತೆಯನ್ನ ತರಬಹುದು ದೇಶದಲ್ಲಿ ಅನೇಕ ಕಾನೂನುಗಳು ಬದಲಾಗ್ತವೆ ವೋಟ್ ಬ್ಯಾಂಕ್ ರಾಜಕಾರಣ ಕೊನೆಗೊಳ್ಳುತ್ತೆ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಪ್ರಕರಣಗಳು ಕಡಿಮೆ ಆಗ್ತವೆ ಅನ್ನೋದು ಕೇಂದ್ರ ಸರ್ಕಾರದ ನಿಲುವು ನೋಡೋಣ ಇದು ಮುಂದೆ ಇನ್ನು ಯಾವ ಯಾವ ರೀತಿಯ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ ಇಷ್ಟ ಹೇಳಿ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ